ಪ್ರಜ್ವಲ್ ಮುಂದೆ ಬೆತ್ತಲಾದಂಥ ರಾಣಿಯವರು ಇವರೇ. ಆದರೆ ಯಾರು ಇವರು ಸಂಪುಟದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ, ಅದಕ್ಕೆ ಒಂದು ಚಾನಸ್ ಕೊಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮುಗಿಸಿದ್ರೆ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ದೇಶದಿಂದ ದೇಶ ತಿರುಗ್ತಿದ್ದಾನೆ ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ದುಬೈನಲ್ಲೇ ಇದ್ದಾನೆ ಅಂತ ಕೂಡ ಹೇಳಲಾಗ್ತದೆ. ಹೌದು, ಹಾಸನದಲ್ಲಿ ನಮ್ಮದೇ ಕಬ್ಜಾ ಅಂತ ಹೇಳಿ ಮರೆದಂಥ ಪ್ರಜ್ವಲ್ ರೇವಣ್ಣ 2900 ಅಧಿಕ ವೀಡಿಯೋಗಳನ್ನು ಮಾಡಿಕೊಂಡಿದ್ದಾನೆ ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತದೆ. ಈಗ ಸಾಕಷ್ಟು ವೀಡಿಯೋಗಳು ಕೂಡ ಇದೀಗ ವೈರಲ್ ಕೂಡ ಆಗ್ತದೆ, ಸಾಕಷ್ಟು ಹೆಣ್ಣು ಮಕ್ಕಳ ಜೀವನವೂ ಕೂಡ ಇಲ್ಲಿ ಹಾಳಾಗ್ತದೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಬದುಕಿಗೆ ಕೆಲಸ ಏನಪ್ಪ ಅಂತಂದರೆ, ಎಲ್ಲೂ ಕೂಡ ಅವನು ಸರಿಯಾದ ಮುಖವನ್ನು ತೋರಿಸಿಲ್ಲ, ಕೆಲವೊಂದು ವೀಡಿಯೋಗಳಲ್ಲಿ ಮಾತ್ರ ಆತನ ಮುಖವನ್ನು ಕೂಡ ತೋರಿಸಿದ್ದಾನೆ. ಇನ್ನು ಇದರೊಳಗಡೆ ಮತ್ತೆ 4-5 ಜನ ಸರ್ಕಾರಿ ಅಧಿಕಾರಿಗಳು ಕೂಡ ಒಳಗೊಂಡಿದ್ದಾರೆ ಎಂಬುದು ಇಲ್ಲಿ ಗೊತ್ತಾಗ್ತದೆ. ಹೌದು, ಈಗಿರಬೇಕಾದ್ರೆ ಸಾಕಷ್ಟು ವೀಡಿಯೋಗಳು ಕೂಡ ಈಗಾಗಲೇ ವೈರಲ್ ಕೂಡ ಆಗಿರೋದು ನೀವೆಲ್ಲ ನೋಡ್ತಾನೆ ಇದ್ದೀರಾ. ಇದೇ ಸಂದರ್ಭದಲ್ಲಿ ಸಾಕಷ್ಟು ನಟಿಯರು, ಆ್ಯಂಕರ್ಗಳು, ಮಾಡೆಲ್ಗಳು ಕೂಡ ಇರೋದು ಗೊತ್ತಾಗಿದೆ. ಈ ಸ್ಯಾರಿಲ್ ಕಾಣ್ತಿರೋಳೆ ಒಬ್ಬಳು ಮಾಡೆಲ್ ಅಂತಲೂ ಕೂಡ ಹೇಳಲಾಗ್ತದೆ. ಈ ಮಾಡೆಲ್ನ ಪೂರ್ತಿ ಫೇಸ್ನಿಂದ ತೋರಿಸಿ ಎಲ್ಲ ಕಡೆ ತೋರಿಸಿದ್ದಾನೆ ಅಂತಲೂ ಕೂಡ ಇವನು ಹೇಳ್ಬೋದು. ಹೌದು, ಇಷ್ಟು ದೊಡ್ಡ ಮಟ್ಟಿಗೆ ನೆಟ್ವರ್ಕ್ ಇಟ್ಕೊಂಡಿದ್ದ ಪ್ರಜ್ವಲ್ ರೇವಣ್ಣ, ಇತನಿಗೆ ಯಾವ ರೀತಿ ಶಿಕ್ಷೆ ಆಗಬೇಕು ದಯವಿಟ್ಟು ನೀವೇ ಕಮೆಂಟ್ ಮಾಡಿ.